ನನ್ನದು ಮೂಲತಃ ಬಹಳ ಸಂಕೋಚ ಪರ ಪ್ರವೃತ್ತಿ. ಸ್ನೇಹಿತರು ಇದ್ರು ನನಗೆ ಪುಸ್ತಕಗಳು ಬಹಳ ಅಗಾಧವಾದ ಸಂತೋಷ ಮತ್ತು ವಿಶ್ವಾಸವನ್ನು ತುಂಬುವ ಕ್ರಿಯೆಯನ್ನು ಮಾಡ್ತಾಯಿದ್ರು. ಹೀಗಾಗಿ ನಾನು ಯಾಕೆ ಬರಹಗಾರ ಆಗಬಾರ್ದು ಅಂತ ಬಹಳ ಚಿಕ್ಕ ವಯಸ್ಸಿನಲ್ಲೇ ನಾನು ಕವಿತೆಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಬಳ್ಳಾರಿಯಲ್ಲಿ ಲೋಕದರ್ಶನ ಅಂತ ಒಂದು ಪತ್ರಿಕೆ ಇತ್ತು. ಆ ಪತ್ರಿಕೆಗಳಲ್ಲಿ ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗಲೇ ನನ್ನ ಕೆಲವು ಕವಿತೆಗಳನ್ನು ಅವರು ಪ್ರಕಟಿಸಿದರು. ಆಮೇಲೆ ರಾಜ್ಯಮಟ್ಟದ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲವು ಒಂದು ವರ್ಷ ಎರಡು ವರ್ಷಗಳ ಕಾಲ ನಾನು ಕವಿತೆಗಳನ್ನು ಬರೆದೆ. ಅವು ಪ್ರಕಟಗೊಳ್ತಾ ಇದ್ವು. ಆದರೆ ಕವಿತೆಗಳಿಗಿಂತ ನನಗೆ ಗದ್ಯ ಸಾಹಿತ್ಯ, ಅದರಲ್ಲೂ ಕತೆಗಳ ಬರೆಯೋದು ನನಗೆ ನನ್ನ ಸ್ವಭಾವಕ್ಕೆ ಬಹಳ ಸೂಕ್ತ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಹೀಗಾಗಿ ನಾನು ಕತೆಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಆರಂಭದ ಕತೆಗಳು ಪತ್ರಿಕೆಗಳಿಂದ ತಿರಸ್ಕಾರಗೊಳ್ತಾ ಇದ್ವು. ಆ ಕ್ಷಣಕ್ಕೆ ನನಗೆ ನಿರಾಸೆ ಅನ್ನಿಸಿದ್ರು. ಮತ್ತೆ ಯಾಕಿದು ತಿರಸ್ಕೃತ ಆಗ್ತಾಯಿದೆ ಅಂತ ಯೋಚನೆ ಮಾಡಿ ತಿದ್ದಿ ತೀಡಿ ಬೇರೆ ವಿಷಯಗಳನ್ನು ಬರೆದು ಪತ್ರಿಕೆಗೆ ಕಳಿಸ್ತಾ ಇದ್ದೆ. ನಿಧಾನಕ್ಕೆ ಅವು ಪ್ರಕಟಗೊಳ್ಳೋದಕ್ಕೆ ಶುರು ಮಾಡಿದ್ವು. ಅದಕ್ಕಿನ್ನೂ ಆರಂಭದ ಒಂದು ನಾಲ್ಕೈದು ಕತೆಗಳು ನನಗೇನು ಅಷ್ಟೊಂದು ಸಂತೋಷವನ್ನು ಕೊಡಲಿಲ್ಲ ಅವು ಪ್ರಕಟ ಆಗಿ ಒಂದು ವರ್ಷ ಎರಡು ವರ್ಷ ಆದಮೇಲೆ. ಕಾರಣ ಏನಂದರೆ ಅದು ಆ ಕ್ಷಣದ ಸಾಹಿತ್ಯ ಚಳುವಳಿಯ ಪ್ರಭಾವದಿಂದ ನಾನು ಬರೆದಿದ್ದಾಗಿದ್ದಿರಬಹುದು. ಹೀಗಾಗಿ ನನಗೆ ಅಂದರೆ ಆ ಕ್ಷಣಕ್ಕೆ ಏನು ಒಂದು ಸಾಹಿತ್ಯದ ಹೊರಗಿನ ಒತ್ತಡ ಇತ್ತು ಅದನ್ನು ನಾನು ಅನುಸರಿಸಬಾರ್ದು, ಯಾಕಂದರೆ ಅದು ನನ್ನ ಸ್ವಭಾವ ಮತ್ತು ನನ್ನ ವಿಚಾರಗಳಿಗೆ ಹೊಂದೋದಿಲ್ಲ ಅಂತ ನನಗೆ ತಿಳಿತಾ ಹೋಯಿತು. ಹೀಗಾಗಿ ನನ್ನದೇ ಒಂದು ಬೇರೆಯ ಶೈಲಿ ಮತ್ತು ನಾನು ನಂಬಿರುವ ಜೀವನ ಸಿದ್ಧಾಂತಗಳನ್ನು ಆಧರಿಸಿ ನಾನು ಕತೆಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಆ ಸಮಯದಲ್ಲಿ ಬರೆದ ಅದು ಮೊದಲನೇ ಕತೆ ಅಲ್ಲ, ಮೂರು ಅಥವಾ ನಾಲ್ಕನೇ ಕತೆಗಳ ನಂತರ ಬರೆದ ಕತೆ ಕಡಲ ತೆರೆಗೆ ದಂಡೆ ಅಂತ. ಅದು ಮಯೂರದಲ್ಲಿ ಪ್ರಕಟ ಆಯಿತು. ಆನಂತರ ಅದೇ ಸಮಯದಲ್ಲಿ ಲಂಕೇಶ್ ಪತ್ರಿಕೆ ಕಥಾಸ್ಪರ್ಧೆ ಏರ್ಪಡಿಸಿದ್ದು. ಆಗ ನಾನೊಂದು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಒಂದು ಕಥೆಯನ್ನು ಬರೆದು ಕಳಿಸಿದೆ, ಧಾರಣಿ ಜೊತೆ ನನ್ನದೊಂದು ಕಥೆ ಅಂತ. ಅದಕ್ಕೆ ಆ ಕತೆ ಅದರಲ್ಲಿ ಸ್ಪರ್ಧೆಯಲ್ಲಿ ಬಹುಮಾನ ಬಂತು ಆ ಕತೆಗೆ. ಆವಾಗ ನನ್ನ ಆತ್ಮವಿಶ್ವಾಸ ಸ್ವಲ್ಪ ಜಾಸ್ತಿ ಆಯಿತು, ಯಾಕಂದರೆ ಆವಾಗ ಲಂಕೇಶ್ ಪತ್ರಿಕೆ ಸಮಾಜದಲ್ಲಿ ಬಹಳ ದೊಡ್ಡ ಹೆಸರನ್ನು ಮತ್ತು ಪ್ರಭಾವವನ್ನು ಮಾಡಿತ್ತು. ಆನಂತರ ನಿಧಾನಕ್ಕೆ ತುಷಾರ, ಪ್ರಜಾವಾಣಿ ದೀಪಾವಳಿ ವಿಶೇಷಾಂಕ, ಸುಧಾ ವಾರಪತ್ರಿಕೆ, ಹೀಗೆ ನನ್ನ ಕತೆಗಳು ಪ್ರಕಟ ಆಗ್ತಾ ಹೋದವು. ಜನನು ಅದನ್ನು ಓದಿ ಕತೆ ಯಾಕೆ ಚೆನ್ನಾಗಿದೆ ಅಥವಾ ಇನ್ನೂ ಹೇಗಿರಬೇಕಾಗಿತ್ತು ಅಂತ ಸಾಮಾನ್ಯ ಓದುಗರು ಮತ್ತು ನಮ್ಮ ಸ್ನೇಹಿತರು ಹೇಳ್ತಾ ಹೋದರು. ಸೊ ನಾನು ಬರವಣಿಗೆಯನ್ನು ಆರಂಭಿಸಿದ ಒಂದು ಏಳೆಂಟು ವರ್ಷಗಳ ನಂತರ ನನಗೆ ನಿಜವಾಗ್ಲೂ ಸಾಹಿತ್ಯ ಅಂದರೆ ಏನು, ಹೇಗೆ ಇರಬೇಕು ಮತ್ತು ನಾವು ಹೊರಗಿನ ಒತ್ತಡಗಳು ಮತ್ತು ಆ ಕ್ಷಣದಲ್ಲಿ ಇದ್ದ ಸೋಕಾಲ್ಡ್ ಸಾಹಿತ್ಯ ಚಳವಳಿಗಳೇ ಆಗ್ಬೋದು, ಸಾಹಿತ್ಯ ವಿಚಾರಗಳಾಗ್ಬೋದು, ಅದರಿಂದ ಪ್ರಭಾವಿತರಾಗದೆ ಹೇಗೆ ನಾವು ನಮ್ಮದೇ ಆದ ಮಾರ್ಗವನ್ನು ಸೃಷ್ಟಿಸಿಕೊಂಡು ಹೋಗಬೇಕು ಅಂತ ಅನ್ನೋದು ಭಾಳ ಸ್ಪಷ್ಟವಾಗಿ ತಿಳುವಳಿಕೆಗೆ ಬರ್ತಾ ಹೋಯಿತು. ಆನಂತರ ನಾನು ಸುಮಾರು ಇಲ್ಲಿವರೆಗೂ ನಾನು ಒಂದು 20-25 ಕತೆಗಳನ್ನು ಬರೆದಿದ್ದೀನಿ, 2 ಕಾದಂಬರಿಗಳನ್ನು ಬರೆದಿದ್ದೀನಿ ಮತ್ತು ಸುಮಾರು ಅನುವಾದಗಳನ್ನು ನಾನು ಮಾಡಿದ್ದೀನಿ. ಫ್ರೆಂಚ್ ಸಾಹಿತ್ಯದ ಅನುವಾದವನ್ನು ಮಾಡಿದ್ದೀನಿ, ಫ್ರೆಂಚ್ ಸಾಹಿತ್ಯ ವಿಮರ್ಶೆಯ ಅನುವಾದವನ್ನು ಮಾಡಿದ್ದೀನಿ. ಸೊ ಸಾಹಿತ್ಯವೇ ನನಗೆ ಜೀವನ ಮತ್ತು ಸಾಹಿತ್ಯ ಎಲ್ಲವನ್ನು ನನಗೆ ಕಲಿಸಿದೆ. ನಾನು ಮನುಷ್ಯನಾಗಿ ಹೇಗಿರಬೇಕು ಮತ್ತು ಸಮಾಜವನ್ನು ಹೇಗೆ ನೋಡಬೇಕು, ಇನ್ನೊಬ್ಬ ಮನುಷ್ಯನ ಜೊತೆ ಹೇಗೆ ನಾನು ನಡ್ಕೊಳ್ಬೇಕು ಅನ್ನುವ ವಿಚಾರ ನನಗೆ ಸಾಹಿತ್ಯ ಮತ್ತು ರಾಜಕೀಯ ಸಿದ್ಧಾಂತಗಳೇ ಕಳಿಸಿವೆ ಅಂತ ಅನ್ನೋ ನಂಬಿಕೆ ನನಗೆ ಇದೆ.